ಉಡುಪಿ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ದೈಜಿವರ್ಲ್ಡ್ ವಾಹಿನಿ ಉಡುಪಿ ಪ್ರಸ್ತುತಪಡಿಸುವ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಒಲುಮೆಯ ವೀಕ್ಷಕರೇ ನಲ್ಮೆಯ ಸ್ವಾಗತ. ಇಂದಿನ ಕ್ವಿಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಿಲಾಗ್ರೀಸ್ ಹೈಸ್ಕೂಲ್ ಕಲ್ಯಾಣಪುರದಿಂದ ವಿನಯ್ ಕುಮಾರ್. ಹಾಯ್. ಹರ್ಷ್ ರಾಜ್. ಹಾಯ್. ಸೇಂಟ್ ಜೋನ್ಸ್ ಅಕಾಡೆಮಿ ಹೈಸ್ಕೂಲ್ ಶಂಕರಪುರದಿಂದ ರಾಯನ್ ಕರ್ಡೋಜಾ. ಹಾಯ್. ಡ್ಯಾರೆನ್ ಡಿಸೋಜಾ. ಹಾಯ್. ಮತ್ತು ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪರಂಪಳಿಯಿಂದ ಸುಮಯ್ಯಾ ರಿಯಾಜ್ ಅಹಮದ್. ಹಲೋ. ಮತ್ತು ಸುಮಂತ್ ರಾಜ್. ಹಾಯ್. ಪುನಃ ಎಲ್ರಿಗೂ ಹಾರ್ದಿಕ ಸ್ವಾಗತ. ರಸಪ್ರಶ್ನೆಗಳನ್ನು ಆರಂಭಿಸುವ ಮುಂಚೆ ಸ್ಪರ್ಧೆಗಳ ನಿಯಮಾವಳಿಗಳ ಬಗ್ಗೆ ನಿಮಗೆ ಹೇಳಬಯಸುತ್ತೇನೆ. 8 ಸುತ್ತುಗಳ ಕ್ವಿಸ್ ಕಾರ್ಯಕ್ರಮವಿದು. ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸುತ್ತುಗಳಿರುತ್ತವೆ. ನಿಮಗೆ ಪ್ರತಿಯೊಂದು ಸುತ್ತಿನಲ್ಲೂ 4 ಪ್ರಶ್ನೆಗಳಿವೆ ಎನ್ನುವುದನ್ನು ಹೇಳಬಯಸುತ್ತೇನೆ. ಪ್ರಶ್ನೆಗಳ ಸಂಖ್ಯೆಯನ್ನು ನಮೂದಿಸಿರುವ ಪಟ್ಟಿ ನಿಮ್ಮ ಮುಂದಿದೆ. 4 ಪ್ರಶ್ನೆಗಳಿವೆ. ನಿಮ್ಮ ಆಯ್ಕೆಯ ಪ್ರಶ್ನೆಗಳನ್ನು ನೀವು ಕೇಳಬಹುದು. ಮೊದಲ ಸುತ್ತಿನ ಮೊದಲ ಪ್ರಶ್ನೆ ತಂಡ ಎಗೆ ಬರುತ್ತೆ. ನಿಮ್ಮ ಸಮಯ ನಿಗದಿಯಾದ ತಕ್ಷಣ ನೀವು ಉತ್ತರ ಹೇಳಬೇಕು. ಸರಿಯಾದ ಉತ್ತರ ಹೇಳಲು ನಿಮಗೆ 15 ಸೆಕೆಂಡುಗಳ ಕಾಲಾವಕಾಶವಿದೆ. ಅಷ್ಟರ ಒಳಗೆ ನೀವು ಉತ್ತರ ಹೇಳಿದರೆ ಪೂರ್ಣ 3 ಅಂಕಗಳು ನಿಮಗೆ ದೊರಕುತ್ತವೆ. ಉತ್ತರ ತಪ್ಪಾದರೆ ಆ ಪ್ರಶ್ನೆ ತಂಡ ಬಿಗೆ ವರ್ಗಾಯಿಸಲ್ಪಡುತ್ತದೆ. ನಿಗದಿತ ಸಮಯದೊಳಗೆ ಸರಿಯಾದ ಉತ್ತರ ಕೊಟ್ಟರೆ, ಅಂದರೆ 10 ಸೆಕೆಂಡುಗಳ ಕಾಲಾವಕಾಶ ನಿಮಗೆ, ಅದರೊಳಗೆ ಉತ್ತರ ಕೊಟ್ಟರೆ ನಿಮಗೆ 2 ಅಂಕಗಳು. ನೀವು ತಪ್ಪು ಉತ್ತರ ಕೊಟ್ಟರೆ ಅಥವಾ ಉತ್ತರ ನಿಮಗೆ ತಿಳಿದಿಲ್ಲವಾದರೆ ಆ ಪ್ರಶ್ನೆ ತಂಡ ಸಿಗೆ ವರ್ಗಾಯಿಸಲ್ಪಡುತ್ತದೆ. ಹಾಗೂ ನಿಗದಿತ ಸಮಯದಲ್ಲಿ ನೀವು ಉತ್ತರ ಕೊಟ್ಟರೆ, ಅಂದರೆ 5 ಸೆಕೆಂಡುಗಳ ಕಾಲಾವಕಾಶ ನಿಮಗಿದೆ, ಅದರೊಳಗೆ ಉತ್ತರ ಕೊಟ್ಟರೆ ನಿಮಗೆ 1 ಅಂಕ. ತಪ್ಪು ಉತ್ತರಕ್ಕೆ ಅಂಕಗಳನ್ನು ಕಳೆಯಲಾಗುವುದಿಲ್ಲ. ನಿಮ್ಮಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದ 2 ತಂಡಗಳು ಮುಂದಿನ ಸುತ್ತಿಗೆ ಆಯ್ಕೆಯಾಗಲ್ಪಡುತ್ತವೆ. ಹಾಗೂ ಕನಿಷ್ಠ ಅಂಕ ಪಡೆದ 1 ತಂಡ ಇಂದು ನಮಗೆ ವಿದಾಯ ಹೇಳುತ್ತದೆ. ನಿಯಮಾವಳಿಗಳು ನಿಮಗೆ ಸ್ಪಷ್ಟವಾಗಿ ತಿಳಿದಿವೆ ಅಂತ ಭಾವಿಸ್ತೇನೆ. ನಿಮ್ಮಲ್ಲಿ ಉತ್ತರವನ್ನು ಒಬ್ಬರು ಹೇಳಬೇಕು, ಸ್ಪಷ್ಟವಾಗಿರಬೇಕು. ಅಸ್ಪಷ್ಟ ಹಾಗೂ ಅಪೂರ್ಣ ಉತ್ತರಗಳಿಗೆ ಅಂಕಗಳನ್ನು ಕೊಡಲಾಗುವುದಿಲ್ಲ. ಹಾಗಾದರೆ ಪ್ರಿಯ ವಿದ್ಯಾರ್ಥಿಗಳೇ, ಕ್ವಿಸ್ ಕಾರ್ಯಕ್ರಮವನ್ನು ಆರಂಭಿಸೋಣವೇ? ಹೌದು. ನಮ್ಮ ಸುತ್ತಮುತ್ತ ಏನು ನಡೆದಿದೆ, ಇಂದು ಏನು ನಡೆದಿದೆ, ನಿನ್ನೆ ಏನು ನಡೆದಿತ್ತು, ದೈನಂದಿನ ದಿನಚರಿಯಲ್ಲಿ ನಮ್ಮ ಗಮನಕ್ಕೆ ಬಂದಂತಹ ಅತ್ಯಮೂಲ್ಯವಾದಂತಹ ಅಥವಾ ಮುಖ್ಯವಾದಂತಹ ಸಂಗತಿಗಳೇನು ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ದಿನನಿತ್ಯದ ಏನೆಲ್ಲ ನಡೆಯುತ್ತದೆ ಅನ್ನುವ ಕನಿಷ್ಠ ಜ್ಞಾನ ನಮ್ಮಲ್ಲಿರಬೇಕು. ನಿಮ್ಮ ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಎಷ್ಟಿದೆ ಎನ್ನುವುದನ್ನು ಪರೀಕ್ಷಿಸಲು ಮೊದಲನೆಯ ಸುತ್ತು ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನಗಳು. ಮೊದಲನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಎ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರನೆಯ ಪ್ರಶ್ನೆ. ಇದೇ ನವೆಂಬರ್ 8 ಭಾರತದ ಯಾವ ಘಟನೆಗೆ 2 ವರ್ಷಗಳು ತುಂಬಿದವು? ನಿಮ್ಮ ಸಮಯ ಶುರುವಾಗಿದೆ. ಡಿಮಾನಿಟೈಸೇಷನ್. ಸರಿಯಾದ ಉತ್ತರ ಡಿಮಾನಿಟೈಸೇಷನ್ ಅಥವಾ ಅಪನಗದೀಕರಣ. ತಂಡಕ್ಕೆ ಸಂಪೂರ್ಣ 3 ಅಂಕಗಳು. ಎರಡನೆಯ ಪ್ರಶ್ನೆ ತಂಡ ಬಿ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. ಯಾವ ತಮಿಳು ಚಿತ್ರದ ಬಗ್ಗೆ ಅದರ ವಿರುದ್ಧ ಪ್ರಸ್ತುತ AIDMK ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿದ್ದಾರೆ? ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಈಗ ಶುರುವಾಗಿದೆ. ಸರ್ಕಾರ. ಸರಿಯಾದ ಉತ್ತರ. ತಂಡಕ್ಕೆ 1 ಅಂಕ. ಮುಂದಿನ ಪ್ರಶ್ನೆ ತಂಡ ಸಿ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. ಪ್ರಶ್ನೆ. ಯುನೈಟೆಡ್ ನೇಷನ್ಸ್ ಪೋಸ್ಟಲ್ ಅಡ್ಮಿನಿಸ್ಟ್ರೇಷನ್ ಇದೇ ನವೆಂಬರ್ 8
ಭಾರತದ ದೀಪಾವಳಿ ಹಬ್ಬಕ್ಕೆ ಸಂಬಂಧಪಟ್ಟ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ. ಆ ಅಂಚೆ ಚೀಟಿಯಲ್ಲಿ ಮುದ್ರಿತವಾದ ಸಂದೇಶ ಮೆಸೇಜ್ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ದೀಪಾವಳಿ ಹಬ್ಬದ ಶುಭಾಶಯಗಳು. ಅಪೂರ್ಣ ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ನೀವು ಉತ್ತರ ಸರಿ ಕೊಟ್ಟಿದ್ದೀರಿ. ಅಂದರೆ ಅದು ಯುನೈಟೆಡ್ ನೇಷನ್ಸ್ ಪೋಸ್ಟಲ್ ಅಡ್ಮಿನಿಸ್ಟ್ರೇಷನ್, ಕನ್ನಡದಲ್ಲಂತೂ ಮೆಸೇಜ್ ಮಾಡಲ್ಲ ಅಲ್ಲ, ಕರೆಕ್ಟಾ? ಸೊ ಮೆಸೇಜ್ ಇದೆ, ಹ್ಯಾಪಿ ದಿವಾಲಿ ಅಷ್ಟೇ, ಸರಿನಾ? ಎಸ್. ಮೊದಲನೆಯ ಸುತ್ತು ಇಲ್ಲಿಗೆ ಮುಗಿದಿದೆ. ಎರಡನೆಯ ಸುತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸುತ್ತು, ಮನೋರಂಜನಾ ಸುತ್ತಿನಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿರುವಂತಹ ಸಿನಿಮಾ ಸುತ್ತು. ಭಾರತೀಯ ಸಿನಿಮಾ, ಜಾಗತಿಕ ಸಿನಿಮಾದ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ ಎನ್ನುವುದನ್ನು ಪರೀಕ್ಷಿಸೋಣ. ಸಿನಿಮಾ ನೋಡ್ತಿರ್ತಾನೆ ನೀವು? ಟಿ ವಿ ಇಲ್ಲ, ಥಿಯೇಟ್ರಿಗೆ ಹೋಗ್ತೀರಾ, ಟಾಕೀಸಿಗೆ ಹೋಗ್ತೀರಿ? ಟಿವಿಯಲ್ಲಿ ನೋಡೋಣ ಸಿನಿಮಾದ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಎನ್ನುವುದನ್ನು. ಎರಡನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಂಬರ್ 4. ಗುಲಾಬಿ ಟಾಕೀಸ್ ಕನ್ನಡ ಚಿತ್ರಕ್ಕಾಗಿ ಶ್ರೇಷ್ಠ ನಟಿ ಪ್ರಶಸ್ತಿ ಪಡೆದ ನಟಿ ಯಾರು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ರಾಧಿಕಾ ಪಂಡಿತ್. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಗುಲಾಬಿ ಟಾಕೀಸ್, ಅದಕ್ಕೆ ಶ್ರೇಷ್ಠ ನಟಿ ರಾಷ್ಟ್ರ ಪ್ರಶಸ್ತಿ ಪಡೆದಿರೋರು ಉಮಾಶ್ರೀಯವರು, ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು. ರಾಜಕುಮಾರ ಕನ್ನಡ ಚಿತ್ರಕ್ಕಾಗಿ ಪ್ರಶಸ್ತಿ ಪಡೆದ ವಿ ಹರಿಕೃಷ್ಣ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿ? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಸಿಂಗಿಂಗ್. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಡೈರೆಕ್ಟರ್. ತಪ್ಪು ಉತ್ತರ. ಅವರು ಸಂಗೀತ ನಿರ್ದೇಶಕರು, ಮ್ಯೂಸಿಕ್ ಡೈರೆಕ್ಟರ್. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಸೆಕೆಂಡ್. ಎರಡು. ಕನ್ನಡದ ಭಕ್ತ ಕುಂಬಾರ ಚಿತ್ರದಲ್ಲಿ ಬಾಲನಟಿಯಾಗಿ ಹಾಗೂ ಪ್ರಿಯಾ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ನಟಿಸಿದ ಬಹುಭಾಷಾ ತಾರೆ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಶ್ರೀದೇವಿ. ಸರಿಯಾದ ಉತ್ತರ ಶ್ರೀದೇವಿ. ತಂಡಕ್ಕೆ ಪೂರ್ಣ 3 ಅಂಕಗಳು. ಎರಡು ಸುತ್ತುಗಳನ್ನು ನಾವು ಮುಗಿಸಿದ್ದೇವೆ. ಬಹಳ ಆಸಕ್ತಿದಾಯಕವಾದಂತಹ ರೌಂಡ್ಸ್ಗಳಾಗಿದ್ವು. ಅದರಲ್ಲಿ ಯಾರಿಗೆ ಎಷ್ಟು ಅಂಕಗಳು ಸಿಕ್ಕಿವೆ ಎನ್ನುವುದನ್ನು ನೋಡಿಕೊಳ್ಳೋಣ. ತಂಡ ಎ 7 ಅಂಕಗಳು, ತಂಡ ಬಿ ಹಾಗೂ ತಂಡ ಸಿ ಇನ್ನು ನಿಮ್ಮ ಖಾತೆಯನ್ನು ನೀವು ತೆರೆದಿಲ್ಲ. ಮುಂದಿನ ಸುತ್ತಿನಲ್ಲಿ ನಿಮಗೆ ಯಶಸ್ಸನ್ನು ಕೋರುತ್ತೇನೆ. ನಮ್ಮ ದೇಹ ಒಂದು ಅದ್ಭುತಗಳ ಗೂಡು. ನಮ್ಮ ದೇಹದ ಪ್ರತಿಯೊಂದು ಅಂಗದ ಬಗ್ಗೆಯೂ ನಾವು ಪುಟಗಟ್ಟಲೆ ಬರೆಯಬಹುದು. ಅಷ್ಟೊಂದು ಮಾಹಿತಿ ನಮ್ಮ ಅಂಗದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರುವಂಥ ಒಂದು ಪರಿಸ್ಥಿತಿ. ನಮ್ಮ ದೇಹವನ್ನು ನಾವು ಪ್ರೀತಿಸಿದಷ್ಟು ಬೇರೆ ಯಾವುದನ್ನು ಪ್ರೀತಿಸುವುದಿಲ್ಲ. ಆದ್ದರಿಂದ ನಮ್ಮ ದೇಹದ ಬಗ್ಗೆ ನಮಗೆಷ್ಟು ಗೊತ್ತು ಎನ್ನುವುದನ್ನು ಗೊತ್ತು ಮಾಡುವಂಥ ಉದ್ದೇಶವೇ ಈ 3ನೆಯ ಸುತ್ತು, ಮಾನವ ದೇಹ, ಹ್ಯೂಮನ್ ಬಾಡಿ. ಮೂರನೆಯ ಸುತ್ತಿನ ಮೊದಲ ಪ್ರಶ್ನೆ ಕೇಳುವ ಆಯ್ಕೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು?
ನಂಬರ್ ಟೂ. ನಂಬರ್ ಟೂ, ನಮ್ಮ ದೇಹವು 100 kg ತೂಗಿದಲ್ಲಿ ನಮ್ಮ ದೇಹದ ಯಾವ ಅಂಗವು 15 kg ತೂಗುತ್ತದೆ? ನಿಮ್ಮ ಸಮಯ ಶುರುವಾಗಿದೆ. ಬ್ರೈನ್. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ತಲೆ. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಬೋನ್ಸ್. ತಪ್ಪು ಉತ್ತರ. ಸರಿಯಾದ ಉತ್ತರ ಚರ್ಮ. ನಮ್ಮ ಇಡೀ ದೇಹದ ಚರ್ಮವನ್ನು ತೆಗೆದು ತೂಗಿದರೆ, 100 kg ನಾವು ತೂಗಿದರೆ 15 kg ಚರ್ಮ ತೂಗುತ್ತೆ. ತಂಡ ಎ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮುಂದಿನ ಪ್ರಶ್ನೆ ನಿಮಗಾಗಿ. ನಾಲ್ಕು. ಯಾವ ಬೆರಳಿನ ಉಗುರು ಉಳಿದೆಲ್ಲ ಬೆರಳಿನ ಉಗುರುಗಳಿಗಿಂತ ವೇಗವಾಗಿ ಬೆಳೆಯುತ್ತದೆ? ನಿಮ್ಮ ಸಮಯ ಶುರುವಾಗಿದೆ. ಲಾಸ್ಟ್ ಫಿಂಗರ್. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಥಂಬ್ ಫಿಂಗರ್. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಮಿಡಲ್ ಫಿಂಗರ್. ಸರಿಯಾದ ಉತ್ತರ 1 ಅಂಕ. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗಾಗಿ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ತ್ರೀ. ಮಾನವನ ದೇಹದ ತಲೆಗೂದಲು ಪ್ರತಿ ತಿಂಗಳು ಸಾಧಾರಣವಾಗಿ ಎಷ್ಟು ಬೆಳೆಯಬಲ್ಲದು? ನಿಮ್ಮ ಸಮಯ ಶುರುವಾಗಿದೆ. 7 cm. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. 10. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. 3 cm. ತಪ್ಪು ಉತ್ತರ. ಅದು ಬರೀ 1 cm ಮಾತ್ರ. ನಮ್ಮ ಮಾನವ ಅಂದರೆ ನಮ್ಮ ದೇಹದ ಬಗ್ಗೆ ನಿಮ್ಮ ಜ್ಞಾನ ಅಷ್ಟೊಂದು ಚೆನ್ನಾಗಿಲ್ಲ. ಮುಂದಿನ ಸುತ್ತುಗಳಲ್ಲಿ ಬರುವಾಗ, ಅಂದರೆ ಮುಂದಿನ ಸಂಚಿಕೆಗಳಲ್ಲಿ ಬರುವಾಗ ನೀವು ಅದರ ಬಗ್ಗೆ ಜಾಸ್ತಿ ಕಲ್ತ್ಕೊಂಡು ಬನ್ನಿ. ನಮ್ಮ ದೇಹದ ಆರೋಗ್ಯಕ್ಕೆ ಕ್ರೀಡೆ ಕೂಡ ಬಹಳಷ್ಟು ಸಪೋರ್ಟ್ ಮಾಡುತ್ತೆ ಅಲ್ವಾ? ಆಟೋಟಗಳು ನಮಗೆ ಮನಸ್ಸಿನ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ, ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಆ ಕ್ರೀಡೆ ಅಥವಾ ಆಟೋಟಗಳ ಬಗ್ಗೆ ನಿಮ್ಮ ಜ್ಞಾನ ಪರೀಕ್ಷಿಸೋಣ. ಮುಂದಿನ ಸುತ್ತು ಕ್ರೀಡಾ ಸುತ್ತು. ನಾಲ್ಕನೆಯ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಅಜಯ್ ಠಾಕೂರ್ ಯಾವ ಕ್ರೀಡೆಗೆ ಸಂಬಂಧಪಟ್ಟ ಭಾರತದ ರಾಷ್ಟ್ರೀಯ ತಂಡದ ನಾಯಕ? ನಿಮ್ಮ ಸಮಯ ಶುರುವಾಗಿದೆ. ಕಬಡ್ಡಿ. ಸರಿಯಾದ ಉತ್ತರ. ತಂಡಕ್ಕೆ ಪೂರ್ಣ 3 ಅಂಕಗಳು. ತಂಡ ಬಿ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಾಲ್ಕು. 1982 ಅಲ್ಲಿ ದೆಹಲಿಯಲ್ಲಿ ನಡೆದ ಏಷ್ಯನ್ ಅಥವಾ ಏಷ್ಯಾಡ್ ಗೇಮ್ಸ್ನ ಲಾಂಛನದಲ್ಲಿ ಅಪ್ಪು ಹೆಸರಿನಲ್ಲಿ ಯಾವ ಪ್ರಾಣಿಯ ಚಿತ್ರವಿತ್ತು? ನಿಮ್ಮ ಸಮಯ ಶುರುವಾಗಿದೆ. ಮಂಕಿ. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಟೈಗರ್. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಆನೆ. ಸರಿಯಾದ ಉತ್ತರ. ತಂಡಕ್ಕೆ 1 ಅಂಕ. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಂಬರ್ 3. ಭಾರತದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಯಾರು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಹರ್ಮನ್ಪ್ರೀತ್ ಕೌರ್. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಮಿಥಾಲಿ ರಾಜ್. ಸರಿಯಾದ ಉತ್ತರ. ತಂಡಕ್ಕೆ 1 ಅಂಕ. ಆಟೋಟಗಳ ಬಗ್ಗೆ ನೀವು ಆಡ್ತೀರಾ? ಯಾವ ಕ್ರೀಡೆ ಬಹಳ ಇಷ್ಟ ನಿಮಗೆ? ಕ್ರಿಕೆಟ್. ಕ್ರಿಕೆಟ್ ನಿಮಗೆ? ವಾಲಿಬಾಲ್. ಓಹೋ. ಫುಟ್ಬಾಲ್. 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 ಥ್ರೋಬಾಲ್. ಥ್ರೋಬಾಲ್. ಕ್ರಿಕೆಟ್. ಕ್ರಿಕೆಟ್. ಓಹ್. ಬೇರೆ ಬೇರೆ ವಿಷಯಗಳ ಬಗ್ಗೆ ಜ್ಞಾನ ಇದೆ, ಅಂದರೆ ಯಾರು ಒಂದೇ ಪರ್ಟಿಕ್ಯುಲರ್ ಆಗಿ ಒಂದೇ ವಿಷಯ ಇಲ್ಲ, ಆದ್ದರಿಂದ ಬೇರೆ ಬೇರೆ ಕ್ರೀಡೆಗೆ ಸಂಬಂಧಪಟ್ಟಂತೆ ನಿಮ್ಮ ಜ್ಞಾನ ಹೆಚ್ಚು ಮಾಡಬೇಕು. ಕ್ರೀಡೆಗಳ ಬಗ್ಗೆ ಸ್ವಲ್ಪ ಕಡಿಮೆ ಜ್ಞಾನ ಅಲ್ವಾ? ಮುಂದಿನ ಸುತ್ತುಗಳಲ್ಲಿ ನೋಡೋಣ ನಿಮ್ಮ ಜ್ಞಾನ ಹೇಗಿದೆ ಅಂತ.
ಪ್ರಿಯ ವಿದ್ಯಾರ್ಥಿಗಳೇ, ನಾಲ್ಕು ಸುತ್ತುಗಳನ್ನು ನಾವು ಈಗಾಗಲೇ ಮುಗಿಸಿದ್ದೇವೆ. ತಂಡಕ್ಕೆ ಎಷ್ಟು ಅಂಕಗಳು ದೊರಕಿವೆ ಅನ್ನುವುದನ್ನು ನೋಡಿಕೊಳ್ಳೋಣ. ತಂಡ ಎ ನಿಮಗೆ 11 ಅಂಕಗಳು, ತಂಡ ಬಿ ಹಾಗೂ ತಂಡ ಸಿ ತಲಾ 11 ಅಂಕಗಳನ್ನು ಗಳಿಸಿದ್ದೀರಿ. ಇದು 4 ಸುತ್ತುಗಳ ಫಲಿತಾಂಶ ಮಾತ್ರ, ಇನ್ನೂ 4 ಸುತ್ತುಗಳಿವೆ, ಯಾರೂ ಮುನ್ನಡೆಯಬಹುದು ಅಲ್ವೇ? ಆದ್ದರಿಂದ ರೆಡಿಯಾಗಿರಿ ಮುಂದಿನ ಸುತ್ತುಗಳಿಗಾಗಿ. ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ವಿರಾಮದ ಬಳಿಕ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಪ್ರಿಯ ವೀಕ್ಷಕರೇ. ಮುಂದಿನ ಸ್ತುತಿಗೆ ನಾವು ಸಿದ್ಧರಾಗೋಣವೇ? ಸಂಕ್ಷೇಪಾಕ್ಷರಗಳು ಅಥವಾ ಅಬ್ರವೇಷನ್ಸ್, ಬಹಳಷ್ಟು ಪದಗಳು ಶಬ್ದಗಳು ಉದ್ದುದ್ದ ಇರುತ್ತವೆ, ಅದನ್ನು ನಾವು ಪ್ರೊನೌನ್ಸ್ ಮಾಡಲಿಕ್ಕೆ ಬಹಳಷ್ಟು ವೇಳೆ ಎತ್ತಾಗುತ್ತೆ. ಆದ್ದರಿಂದ ಅವುಗಳ ಮೊದಲನೆಯ ಅಕ್ಷರಗಳನ್ನು ಸೇರಿಸಿ ಚಿಕ್ಕದಾಗಿ ನಾವು ಅದನ್ನು ಬರೆಯುತ್ತೇವೆ, ಇದನ್ನೇ ಅಬ್ರವೇಷನ್ಸ್ ಅಂತ ಹೇಳ್ತೇವೆ. ಸಂಕ್ಷೇಪವಾಗಿ ಅದನ್ನು ಬರೆಯುವುದರಿಂದ ಸಂಕ್ಷೇಪಾಕ್ಷರಗಳು. ಈಗ ನಾನು ನಿಮಗೆ ಸಂಕ್ಷೇಪಾಕ್ಷರಗಳನ್ನು ಕೊಡುತ್ತೇನೆ, ಅದರ ವಿಸ್ತೃತ ರೂಪವನ್ನು ನೀವು ಹೇಳಬೇಕು. ಐದನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ, ತಂಡ ಬಿ ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು GPRS. ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಜನರಲ್ ಪ್ಯಾಕೆಟ್ ರೇಡಿಯೋ ಸರ್ವಿಸ್. ತರಂಗಾಂತರಗಳನ್ನು ಅಥವಾ ನಮ್ಮ ಡಿಸ್ಟೆನ್ಸನ್ನು ನಾವು ಹುಡುಕ್ಲಿಕ್ಕೆ GPRS ಸಾಧಾರಣವಾಗಿ ಹೇಳೋದಲ್ವಾ, GPRS. ಮುಂದಿನ ಪ್ರಶ್ನೆ, ತಂಡ ಸಿ ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಏಡ್ಸ್, AIDS, ಏಡ್ಸ್, ಇದರ ವಿಸ್ತೃತ ರೂಪ. ನಿಮ್ಮ ಸಮಯ ಶುರುವಾಗಿದೆ. ಡೆಫಿಷಿಯನ್ಸಿ ಸಿಂಡ್ರೋಮ್. ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಸರಿಯಾದ ಉತ್ತರ ಎಕ್ವೈರ್ಡ್ ಇಮ್ಯೂನ್ ಡೆಫಿಷಿಯನ್ಸಿ ಸಿಂಡ್ರೋಮ್. ತಂಡಕ್ಕೆ 2 ಅಂಕಗಳು. ಮುಂದಿನ ಪ್ರಶ್ನೆ, ತಂಡ ಎ ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡನೆಯದು WWW, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ವರ್ಡ್, ಇದರ ವಿಸ್ತೃತ ರೂಪ ಹೇಳಿ. ನಿಮ್ಮ ಸಮಯ ಶುರುವಾಗಿದೆ. ವರ್ಲ್ಡ್ ವೈಡ್ ವೆಬ್. ಸರಿಯಾದ ಉತ್ತರ ವರ್ಲ್ಡ್ ವೈಡ್ ವೆಬ್. ತಂಡ ಎ ನಿಮಗೆ ಸಂಪೂರ್ಣ 3 ಅಂಕಗಳು. ಐದನೆಯ ಸುತ್ತನ್ನು ನಾವು ಯಶಸ್ವಿಯಾಗಿ ಪೂರೈಸಿದ್ದೇವೆ, ಆರನೆಯ ಸುತ್ತಿಗೆ ನಾವು ಅಣಿಯಾಗೋಣ. ವಿದ್ಯಾರ್ಥಿಗಳೇ, ನೀವು ಹಣವನ್ನು ಉಪಯೋಗಿಸ್ತಿರ್ತಾನೆ? ದುಡ್ಡು ಉಪಯೋಗಿಸ್ತೀರಿ, ಹೌದು, ಕಾಯಿನ್ಸ್ ಉಪಯೋಗಿಸ್ತೀರಿ, ಕರೆನ್ಸಿ ನೋಟನ್ನು ಉಪಯೋಗಿಸ್ತೀರಿ. ಡೇ ಟು ಡೇ ಅಂದರೆ ದೈನಂದಿನ ದಿನಚರಿಯಲ್ಲಿ ಕರೆನ್ಸಿ ನೋಟು ನಿಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಆ ಕರೆನ್ಸಿ ನೋಟುಗಳ ಮೇಲೆ ಮುಂದಿನ ಸುತ್ತು, ಇಂಡಿಯನ್ ಕರೆನ್ಸಿಯ ಮೇಲೆ. ಆರನೆಯ ಸುತ್ತು, ಮೊದಲನೆಯ ಪ್ರಶ್ನೆ, ತಂಡ ಸಿ ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. ನಂಬರ್ 2. ಈಗಿನ ಅಲ್ಲ, ಇದರ ಹಿಂದಿನ 50 ರೂಪಾಯಿ ಕರೆನ್ಸಿ ನೋಟಿನ ಹಿಂದೆ ಯಾವ ಚಿತ್ರವಿದೆ? ನಿಮ್ಮ ಸಮಯ ಶುರುವಾಗಿದೆ. ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಇಂಡಿಯನ್ ಪಾರ್ಲಿಮೆಂಟ್. ಸರಿಯಾದ ಉತ್ತರ ಇಂಡಿಯನ್ ಪಾರ್ಲಿಮೆಂಟ್, ದೆಹಲಿಯ ಸಂಸತ್ತು ಭವನ. ತಂಡ ಎ ನಿಮಗೆ 2 ಅಂಕಗಳು. ಮುಂದಿನ ಪ್ರಶ್ನೆ, ತಂಡ ಎ ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. 20 ರೂಪಾಯಿ ಕರೆನ್ಸಿ ನೋಟಿನ ಹಿಂದೆ ಯಾವ ಚಿತ್ರವಿದೆ?
ನಿಮ್ಮ ಸಮಯ ಶುರುವಾಗಿದೆ. ಟೈಗರ್. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಹಂಪಿ. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಕರಾವಳಿ ಅಥವಾ ಕೋಸ್ಟಲ್ ಲೈನ್ಸ್. ನೀವು ಸಮುದ್ರ ತೀರ, ತೆಂಗಿನ ಮರಗಳು ಅದನ್ನೆಲ್ಲ ನೋಡಬಹುದು. ತಂಡ ಬಿ, ನಿಮ್ಮ ಪ್ರಶ್ನೆಯ ಆಯ್ಕೆ ಯಾವುದು? ಫೋರ್. ನಾಲ್ಕು. ನೀವು ನೋಟ್ಗಳನ್ನು ನೋಡ್ತಾ ಇರ್ತೀರಲ್ವಾ? ಈಗ ಹೊಸ ನೋಟ್ಗಳನ್ನು ಜಾಸ್ತಿ ನೋಡಿದ್ದೀರಾ, ಹಳೆ ನೋಟ್ಗಳನ್ನು ಜಾಸ್ತಿ ನೋಡಿದ್ದೀರಾ? ಹೊಸ ನೋಟ್ಗಳನ್ನು ಜಾಸ್ತಿ ನೋಡಿರೋದು. ಅದು ಬಂದು ಜಾಸ್ತಿ ಟೈಮ್ ಆಗಿಲ್ಲ ತಾನೆ? ಹಿಂದಿನ ನೋಟ್ಗಳ ಬಗ್ಗೆನೆ ಈಗ ನಾನು ಕೇಳ್ತಾ ಇದ್ದೇನೆ. ನೋಡೋಣ. ತಂಡ ಬಿ ರೆಡಿ ಆಗಿರಿ. ಹಿಂದಿನ 10 ರೂಪಾಯಿ ಕರೆನ್ಸಿ ನೋಟಿನ ಹಿಂದೆ ಆನೆ ಮತ್ತು ಹುಲಿಯ ಜೊತೆ ಮತ್ತೆ ಯಾವ ಪ್ರಾಣಿಯ ಚಿತ್ರವಿದೆ? ನಿಮ್ಮ ಸಮಯ ಶುರುವಾಗಿದೆ. ಬುಲ್. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಡಿಯರ್. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ರೈನೋಸಾರಸ್. ಸರಿಯಾದ ಉತ್ತರ ಖಡ್ಗಮೃಗ. ನಿಮ್ಮ ಉತ್ತರ ಸರಿಯಾಗಿದೆ. ತಂಡ ಎ, ನಿಮಗೆ 1 ಅಂಕ. 6 ಸುತ್ತುಗಳನ್ನು ನಾವು ಈಗಾಗಲೇ ಮುಗಿಸಿದ್ದೇವೆ. ತಂಡಗಳು ಚೆನ್ನಾಗಿ ಆಡ್ತಾ ಇವೆ. ತಂಡ ಬಿ ಹಾಗೂ ಸಿ ಇನ್ನು ಮುಂದಿನ 2 ಸುತ್ತುಗಳಲ್ಲಿ ನಿಮ್ಮ ಜಾಣ್ಮೆಯನ್ನು ತೋರಿಸಬೇಕು ನೀವು. ತಂಡ ಎ ಮುನ್ನಡೆಯಲ್ಲಿದೆ. ನೋಡೋಣ ಎಷ್ಟು ಮುನ್ನಡೆಯಲ್ಲಿದೆ ಅನ್ನೋದನ್ನು ನೋಡಿಕೊಳ್ಳೋಣ. ಅಂಕಗಳು ಇಂತಿವೆ. ತಂಡ ಎ 19 ಅಂಕಗಳು. ತಂಡ ಬಿ ಹಾಗೂ ಸಿ ನೀವು ಆಗ ಗಳಿಸಿದಂತಹ ಒಂದೇ ಅಂಕ ನಿಮ್ಮಲ್ಲಿದೆ. 11 ಅಂಕಗಳನ್ನು ಗಳಿಸಿದ್ದೀರಿ. ಬಹುಶಃ ಮುಂದಿನ 2 ಸುತ್ತುಗಳಲ್ಲಿ ನಿಮ್ಮ ಪಾಲಿಗೆ ಇನ್ನೂ ಜಾಸ್ತಿ ಅಂಕಗಳು ಬರಬಹುದು. ನಿರಾಶರಾಗಿದ್ದೀರಿ. ಆಡೋಣ 7ನೆಯ ಸುತ್ತು. ವಿವಿಧತೆಯಲ್ಲಿ ಏಕತೆ ನಮ್ಮ ಭಾರತದ ಘೋಷವಾಕ್ಯ. ಬಹಳಷ್ಟು ರಾಜ್ಯಗಳನ್ನು, ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡ ಭಾರತ ಒಂದು ಅದ್ಭುತ ರಾಷ್ಟ್ರ. ನಮ್ಮ ರಾಷ್ಟ್ರದ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಮಗೆಷ್ಟು ಗೊತ್ತಿದೆ, ನಿಮಗೆಷ್ಟು ಗೊತ್ತಿದೆ ಎನ್ನುವುದನ್ನು ನೋಡಲಿಕ್ಕೆ ಈ ಸುತ್ತು, 7ನೆಯ ಸುತ್ತು, ಭಾರತದ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು. ತಂಡ ಎಗೆ ಮೊದಲನೇ ಪ್ರಶ್ನೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಥರ್ಡ್ ಒನ್. ಪ್ರಶ್ನೆ ಸಂಖ್ಯೆ 3. ಬಿಹು ನೃತ್ಯ ಪ್ರಕಾರವು ಯಾವ ರಾಜ್ಯದ್ದು? ನಿಮ್ಮ ಸಮಯ ಶುರುವಾಗಿದೆ. ಅಸ್ಸಾಂ. ಸರಿಯಾದ ಉತ್ತರ ಅಸ್ಸಾಂ. ತಂಡಕ್ಕೆ ಪೂರ್ಣ 3 ಅಂಕಗಳು. 2ನೆಯ ಪ್ರಶ್ನೆ. ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. ಅಕ್ಷರಸ್ಥರ ಸ್ಥಾನದಲ್ಲಿ ಕೇರಳ ಮೊದಲ ಸ್ಥಾನದಲ್ಲಿದ್ದರೆ ಕೊನೆಯ ಸ್ಥಾನ ಯಾವ ರಾಜ್ಯಕ್ಕಿದೆ? ನಿಮ್ಮ ಸಮಯ ಶುರುವಾಗಿದೆ. ಬಿಹಾರ್. ಸರಿಯಾದ ಉತ್ತರ ಬಿಹಾರ್. ತಂಡ ಬಿ ನಿಮಗೆ ಸಂಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಂಬರ್ 4. ಮಾರ್ವಾಡಿ ಭಾಷೆಯ ಮೂಲ ಯಾವ ರಾಜ್ಯ? ನಿಮ್ಮ ಸಮಯ ಶುರುವಾಗಿದೆ. ರಾಜಸ್ಥಾನ. ಸರಿಯಾದ ಉತ್ತರ ರಾಜಸ್ಥಾನ. ತಂಡಕ್ಕೆ ಸಂಪೂರ್ಣ 3 ಅಂಕಗಳು. ಭಾರತದ ರಾಜ್ಯಗಳ ಬಗ್ಗೆ ಬಹಳಷ್ಟು ತಿಳಿದುಕೊಂಡಿದ್ದೀರಿ ಅಲ್ವಾ? ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಾಗಿದೆ. ಒಳ್ಳೆಯದು. ಭಾರತ ನಿಜಕ್ಕೂ ನಾವು ಗಮನದಲ್ಲಿಟ್ಕೊಳ್ಳುವಂಥ ಒಂದು ಅಂಶ ಏನಂತ ಹೇಳಿದರೆ ವಿವಿಧತೆಯಲ್ಲಿ ಏಕತೆ. ಎಷ್ಟೊಂದು ರಾಜ್ಯಗಳು, ಎಷ್ಟೊಂದು ಭಾಷೆಗಳು, ಎಷ್ಟೊಂದು ಸಂಸ್ಕೃತಿ, ಅದರ ಬಗ್ಗೆ ತಿಳಿದುಕೊಂಡಷ್ಟು ಉಂಟು ನಮಗೆ. ಎಲ್ಲ ತಂಡಗಳಿಗೂ ಕಂಗ್ರ್ಯಾಚುಲೇಷನ್ಸ್. ಹಾಗೆಯೇ ತಿಳಿದುಕೊಳ್ಳಬೇಕಾಗುವಂಥದ್ದು ಬರೀ ರಾಜ್ಯ, ವಸ್ತು, ಭಾಷೆ, ಸಂಸ್ಕೃತಿ ಮಾತ್ರವಲ್ಲ, ವ್ಯಕ್ತಿಗಳು ಮುಖ್ಯ. ವ್ಯಕ್ತಿಗಳು, ಪರ್ಸನ್, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥವರು, ಅವರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಬರೀ ಪ್ರಸಿದ್ಧ ವ್ಯಕ್ತಿಗಳು ಮಾತ್ರ ಅಲ್ಲ, ಕುಪ್ರಸಿದ್ಧರು ಇರ್ತಾರೆ, ಅವರನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು, ನೆನಪಿನಲ್ಲಿಟ್ಕೊಳ್ಬೇಕು. ನಮ್ಮ ಸುತ್ತಮುತ್ತಲ ಸಾಧನೆಗಳನ್ನು ಮಾಡಿದಂತಹ
ಸುದ್ದಿಗಳಲ್ಲಿ ಇರುವಂತಹ ವ್ಯಕ್ತಿಗಳ ಚಿತ್ರಗಳನ್ನು ನಾವು ನಿಮಗೀಗ ತೋರಿಸ್ತಾ ಇದ್ದೇವೆ. ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸಬೇಕು ನೀವು. ನಮ್ಮ ನೆರೆಮನೆಯವರು ಕೂಡ ಒಳ್ಳೆಯ ಒಂದು ಸುದ್ದಿ ಮಾಡಿ ನ್ಯೂಸ್ ಪೇಪರ್ನಲ್ಲಿ ಬಂದಿರಬಹುದು, ಅವ್ರ ಬಗ್ಗೆಯೂ ನಾವು ತಿಳ್ಕೊಳ್ಬೇಕು. ಹಾಗೆಯೇ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಪಡೆದಿರುವಂತಹ ವ್ಯಕ್ತಿಗಳ ಬಗ್ಗೆ ಕೂಡ ನಾವು ತಿಳಿದುಕೊಳ್ಬೇಕು. ಸುದ್ದಿಗಳು ಮಾತ್ರವಲ್ಲ, ಅವರು ಹೇಗೆ ಕಾಣಿಸ್ತಾರೆ ಎನ್ನುವುದು ಕೂಡ ನಮ್ಮ ಮನಸ್ಸಿನಲ್ಲಿ ಇಳಿದಿರುತ್ತೆ ಕೆಲವೊಮ್ಮೆ. ಆದ್ದರಿಂದ ಕೆಲವು ವ್ಯಕ್ತಿಗಳನ್ನು ನಾವು ನಿಮಗೆ ತೋರಿಸ್ತೇವೆ, ಅವರು ಯಾರು ಎನ್ನುವುದನ್ನು ನೀವು ಗುರುತಿಸಬೇಕು. ನಿಯಮಗಳು ಅದೇ. ತಂಡ ಬಿ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಾಲ್ಕು. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ದ ರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಥವಾ ಅಂಬಿಕಾತನಯ ದತ್ತ. ತಂಡ ಬಿ, ನಿಮಗೆ ಸಂಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಸಿ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ನಿಮ್ಮ ಸಮಯ ಶುರುವಾಗಿದೆ. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಸುನಿಲ್ ಗಾವಸ್ಕರ್. ಸರಿಯಾದ ಉತ್ತರ ಸುನಿಲ್ ಗಾವಸ್ಕರ್. ಭಾರತೀಯ ಕ್ರಿಕೆಟರ ದಂತಕಥೆ ಅಂತ ಹೇಳ್ಬೋದು ಸುನಿಲ್ ಗಾವಸ್ಕರ್. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ತಂಡ ಎ, ನಿಮಗೆ 2 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಎ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಫಸ್ಟ್. ಪ್ರಶ್ನೆ ಸಂಖ್ಯೆ 1. ನಿಮ್ಮ ಸಮಯ ಶುರುವಾಗಿದೆ. ಶ್ರುತಿ ಹರಿಹರನ್. ಸರಿಯಾದ ಉತ್ತರ ಶ್ರುತಿ ಹರಿಹರನ್. ತಂಡ ಎ, ನಿಮಗೆ ಸಂಪೂರ್ಣ 3 ಅಂಕಗಳು. ಶ್ರುತಿ ಹರಿಹರನ್ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ತಂಡ ಎ. ಶ್ರುತಿ ಹರಿಹರನ್ ಕನ್ನಡದ ಓರ್ವ ಪ್ರಸಿದ್ಧ ನಟಿ, ಈಗ ಸದ್ಯದಲ್ಲಿ ಪ್ರಚಾರದಲ್ಲಿರುವಂಥ ನಟಿ ಕೂಡ. ಅದ್ಭುತವಾದ ಅಭಿನಯ ಅವರದ್ದು, ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಅವರು ಪಡೆದಿದ್ದಾರೆ. ಸರಿಯಾದ ಉತ್ತರವನ್ನು ಕೊಟ್ಟು ಅಂಕಗಳನ್ನು ಗಳಿಸಿದ ತಂಡ ಎ, ನಿಮಗೆ ಅಭಿನಂದನೆಗಳು. ನೋಡೋಣ, ಎಲ್ಲ 8 ಸುತ್ತುಗಳನ್ನು ಮುಗಿಸಿದ್ದೇವೆ. ತಂಡಗಳು ಪಡೆದಂತಹ ಅಂಕಗಳು ಎಷ್ಟಿವೆ ಎನ್ನುವುದನ್ನು ನಾವೀಗ ನೋಡಿಕೊಳ್ಳೋಣ. ತಂಡ ಎ 27 ಅಂಕಗಳನ್ನು ಪಡೆದಿದ್ದಾರೆ, ತಂಡ ಬಿ 7 ಅಂಕಗಳು, ಹಾಗೂ ತಂಡ ಸಿ 4 ಅಂಕ. ಈಗಾಗಲೇ ನಾವು ಹೇಳಿದ್ದೇವೆ, ಗರಿಷ್ಠ ಅಂಕ ಪಡೆದ 2 ತಂಡಗಳು ಮುಂದಿನ ಸುತ್ತಿಗೆ ಆಯ್ಕೆಯಾಗುತ್ತವೆ ಅಂತ. ಆ ನಿಯಮದಡಿಯಲ್ಲಿ ತಂಡ ಎ ಹಾಗೂ ತಂಡ ಬಿ ಮುಂದಿನ ಸುತ್ತಿಗೆ ನೀವು ಆಯ್ಕೆಯಾಗ್ತಾ ಇದ್ದೀರಿ. ವಿಶೇಷವಾಗಿ ನಾನು ತಂಡ ಎಗೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಗರಿಷ್ಠ ಅಂಕಗಳನ್ನು ಅವರು ಪಡೆದಿದ್ದಾರೆ. 27 ಅಂಕಗಳನ್ನು ಪಡೆಯುವುದೆಂದರೆ ಸಾಮಾನ್ಯ ಮಾತಲ್ಲ. 3 ತಂಡಗಳು ಅದ್ಭುತವಾದಂತಹ ಸಾಧನೆ ಮಾಡಿದ್ದೀರಿ. ಆದರೆ ನಿಯಮಾವಳಿಗಳ ಪ್ರಕಾರ 2 ಗರಿಷ್ಠ ಅಂಕ ಪಡೆದ 2 ತಂಡಗಳು ಮುಂದಿನ ಸುತ್ತಿಗೆ ಆಯ್ಕೆಯಾಗಲಿಕ್ಕಿವೆ. ಮಿಲಾಗ್ರಿಸ್ ಹೈಸ್ಕೂಲ್ ಕಲ್ಯಾಣ್ಪುರ ಹಾಗೂ ಸೇಂಟ್ ಜೋನ್ಸ್ ಅಕಾಡೆಮಿ ಹೈಸ್ಕೂಲ್ ಪಾಂಗಳ, ಇವರು ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದೀರಿ. ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ, ನೀವು ಇಂದು ನಮಗೆ ವಿದಾಯ ಕೊರ್ಲಿಕ್ಕಿದ್ದೀರಿ. ಬಹುಶಃ ಮುಂದಿನ ಸುತ್ತುಗಳಲ್ಲಿ ನಮ್ಮ ಮುಖಾಮುಖಿಯಾಗಬಹುದು. ಆದ್ದರಿಂದ ನಿರಾಸೆ ಪಡುವ ಅಗತ್ಯವಿಲ್ಲ, ಮುಂದಿನ ಹಂತಕ್ಕಾಗಿ ಸಿದ್ಧರಾಗಿರಿ. ಮುಂದಿನ ಸುತ್ತಿಗೆ ಆಯ್ಕೆಯಾದಂತಹ ತಂಡ ಎ ಹಾಗೂ ತಂಡ ಬಿ ಇವರಿಗೆ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಸಾಮಾಜಿಕ ಮಾಧ್ಯಮಗಳನ್ನು, ವಿಶೇಷವಾಗಿ ಮೊಬೈಲ್ ಫೋನುಗಳನ್ನು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದೇವೆ. ಇವುಗಳು ಇಲ್ಲದೆ ಜೀವಿಸಲು ಸಾಧ್ಯವೇ ಇಲ್ಲ ಎನ್ನುವಂತಹ ಪರಿಸ್ಥಿತಿಯನ್ನು ಸೃಷ್ಟಿಸಿದ್ದೇವೆ. ಆದರೆ ಕಲಿಯುವ ಸಮಯದಲ್ಲಿ ಕಲಿಯುವ, ವಿರಾಮ ದೊರೆತಲ್ಲಿ ಮಾತ್ರ ಫೋನ್ಗಳನ್ನು ಬಳಸುವ ಒಂದು ಸಂಪ್ರದಾಯವನ್ನು, ಒಂದು ವಿವೇಚನೆಯನ್ನು ಬೆಳೆಸಿಕೊಳ್ಳೋಣ ವಿದ್ಯಾರ್ಥಿಗಳೇ ಎಂದು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಾ ಇದ್ದೇವೆ. ಮುಂದಿನ ಆಸಕ್ತಿದಾಯಕ ಸಂಚಿಕೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಪ್ಪದೇ ವೀಕ್ಷಿಸಿ ಡೈಜಿ ವರ್ಲ್ಡ್ 247.